हाय वेलकम टू अवर फैमिली किचन इवत अम्मा और किचन अल्ली वन चाट मारता इदारे अद यावदु अंतंद्रे कडलेकाय बीज यूज माड्कोंडु माडोंत चाट पीनट चाट अंत नाव हेळबहुदु इदक्के 300 ग्राम अष्टु कडलेकाय बीजान ओंदु पात्रेगे हाकोंडु अदन्न चेन्नागि नीरल्लि तोळ्कोंडु आमेले अदक्के रुचिगे तक्कष्टु उप्पन्न हाकि बेस इट्कोबेकु ಇದೆ ಮೇನ್ ಇಂಗ್ರೀಡಿಯೆಂಟು ನಮ್ಮ ಚಾಟ್ದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಚಾಪ್ಡ್ ಟೊಮ್ಯಾಟೊ ಮತ್ತು ಸಣ್ಣಕ್ಕೆ ತುರ್ಕೊಂಡಿರೋಂಥ ಕ್ಯಾರೆಟು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಪೌಡರ್ ಅಚ್ಚಕಾರದ ಪುಡಿ ಮತ್ತು ಬೇಯಿಸ್ಕೊಂಡಿರೋಂಥ ಕಡಲೆಕಾಯಿ ಬೀಜ ಫಸ್ಟು ಒಂದು ಡಬ್ರಿಗೆ 2-3 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕೋಬೇಕು ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿರೋ ಅದನ್ನು ಹಾಕೋಬೋದು ಮತ್ತು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕೋಬೇಕು ಆಮೇಲೆ ತುರ್ಕೊಂಡಿರೋಂಥ ಕ್ಯಾರೆಟ್ ಹಾಕೋಬೇಕು ಆಮೇಲೆ ಹೆಚ್ಕೊಂಡಿರೋಂಥ ಟೊಮ್ಯಾಟೊ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕೋಬೇಕು ಚಾಟ್ ಮಸಾಲ ಚಾಟ್ ಮಸಾಲನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೋದು ನಿಮಗೆ ತುಂಬ ಚಟ್ಪಟ ತುಂಬ ಜಾಸ್ತಿ ಮಸಾಲೆ ತಿನ್ನೋರಾದರೆ ಜಾಸ್ತಿ ಹಾಕೋಬೋದು ಸ್ವಲ್ಪ ಮೈಲ್ಡಾಗಿ ಬೇಕು ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಕಡಿಮೆ ಹಾಕೋಬೋದು ಮಸಾಲ ತುಂಬಾ ಸ್ಪೈಸಿ ಆಗಿರುತ್ತೆ ಅದಕ್ಕೆ ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಮತ್ತು ಎಲ್ಲ ಈಗ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ಆಮೇಲೆ ನಾವು ಬೇಯಿಸ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಅದಕ್ಕೆ ಹಾಕೋಬೇಕು ಅದನ್ನು ಆಮೇಲೆ ನಾವು ಏನು ಮಿಕ್ಸ್ ಮಾಡಿದ್ದೀವಿ ಈರುಳ್ಳಿ ಅದನ್ನೆಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಿಕ್ಸ್ ಆದ ನಂತರ ಆಲ್ಮೋಸ್ಟ್ ನಮ್ಮದು ಪೀನಟ್ ಚಾಟ್ ರೆಡಿ ಟು ಸರ್ವ್ ಅದಕ್ಕೆ ಸೇವ್ ಬರುತ್ತಲ್ಲ ಆಲು ಭುಜಿಯ ಅದರಲ್ಲಿ ಗಾರ್ನಿಶ್ ಮಾಡ್ಕೋಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪಿಂದ ಅದನ್ನು ಗಾರ್ನಿಶ್ ಮಾಡಬೇಕು ನಮ್ಮ ಚಾಟ್ ರೆಡಿ ಟು ಸರ್ವ್ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು